ದೀಪಾವಳಿಯ ಉತ್ಸವವು ಪ್ರಕಾಶದ ಉತ್ಸವವು. ಈ ಉತ್ಸವದಲ್ಲಿ ದೀವಿಗೆಗಳನ್ನು ಮಾಡಿ ಜೋತು ಬಿಡುತ್ತಾರೆ. ನಾವೀಗ ಇಂತಹ ಒಂದು ಕಂದೀಲನ್ನು ಮಾಡುವ. ಇದಕ್ಕಾಗಿ ಒಂದು ಟೆಂಪ್ಲೇಟು, ಕತ್ತರಿ, ಗ್ಲೂ, ಬಣ್ಣದ ಕಾಗದಗಳು, ಕಾಗದ ತುಂಡುಗಳು ಬೇಕಾಗುವು. ಈ ಟೆಂಪ್ಲೇಟ್ದಲ್ಲಿ 4 ಚಿತ್ರಗಳಿವೆ. ಇವುಗಳನ್ನು ಕತ್ತರಿಯಿಂದ ಬೇರ್ಪಡಿಸಿ. ಈಗ ಒಂದೊಂದನ್ನು ತೆಗೆದುಕೊಂಡು ಅದರ ಅಂಚೆಗುಟ್ಟ ಕತ್ತರಿಸುತ್ತ ಹೋಗಿ. ಈ ರೀತಿಯಾಗಿ ನೀವು ಒಂದೊಂದು ಭಾಗಗಳನ್ನು ಬೇರ್ಪಡಿಸಬಹುದು. ಇದರ ಮಧ್ಯದಲ್ಲಿ ಚದುರಾಕಾರದ ಹಾಗೂ 2 ತ್ರಿಕೋನಗಳಿವೆ. ಇವುಗಳಿಗೆಲ್ಲ ಫ್ಲ್ಯಾಪ್ಗಳಿವೆ. ಮಧ್ಯದಲ್ಲಿ ಚದುರಾಕಾರದ ಹಾಗೂ ತ್ರಿಕೋನವನ್ನು ಹೊರತೆಗೆದು ಅಲ್ಲಿ ಕಿಂಡಿ ಮಾಡಿ. ಫ್ಲ್ಯಾಪ್ಗಳನ್ನು ಮೇಲೆ ಸೂಜಿಯಿಂದ ತೀಡಿ ಮಡಿಕೆಯಾಗುವಂತೆ ಅವುಗಳನ್ನು ಸರಿಪಡಿಸಿಕೊಳ್ಳಿ. ಈ ರೀತಿಯಾಗಿ ಮಾಡೋದರಿಂದ ಫ್ಲ್ಯಾಪು ಸುಲಭವಾಗಿ ಮಡಿಸಲು ಸಾಧ್ಯವಾಗುವುದು. ಈಗ ಕಿಂಡಿಗಳಲ್ಲಿ ಬಣ್ಣದ ಕಾಗದಗಳನ್ನು ಕತ್ತರಿಸಿ ಅಂಟಿಸಿ. ಈ ರೀತಿಯಲ್ಲಿ 4 ಚಿತ್ರಗಳನ್ನು ಬೇರ್ಪಡಿಸಿ ಸಿಂಗರಿಸಿ. ಮೊದಲು ಗ್ಲೂ ಹಚ್ಚಿ, ಆಮೇಲೆ ಈ ಹಳದಿಯ ತ್ರಿಕೋನವನ್ನು ಅದರ ಮೇಲೆ ಗಟ್ಟಿಯಾಗಿ ಕೂಡಿಸಿ, ಮತ್ತೊಂದು ಕೆಂಪು ಕಾಗದವನ್ನು ಚದುರ ಆಕಾರದ ಕಿಂಡಿಯಲ್ಲಿ ಕೂಡಿಸಿ ಹಾಗೂ ತ್ರಿಕೋನದಲ್ಲಿ ಇನ್ನೊಂದನ್ನು ಕೂಡಿಸಿ. ಈ ರೀತಿಯಾಗಿ 4 ತುಂಡುಗಳನ್ನು ಬಣ್ಣದ ಕಾಗದಗಳಿಂದ ಅಂಟಿಸಿ ತಯಾರಿಸಿ. ಈ ಫ್ಲ್ಯಾಪ್ಗಳ ಮೇಲೆ ಈಗ ಗ್ಲೂ ಹಚ್ಚಿ. ಚಿತ್ರದಲ್ಲಿ ತೋರಿಸಿದಂತೆ 2 ತುಂಡುಗಳನ್ನು ಜೋಡಿಸಿ. ಈ ರೀತಿಯಾಗಿ ಅದನ್ನು ಜೋಡಿಸಬೇಕು. ಮೂರನೇದನ್ನು ಕೂಡ ಇದೇ ರೀತಿಯಾಗಿ ಜೋಡಿಸಿ. ಈಗ ಇದಕ್ಕೆ ಲ್ಯಾಂಟರ್ನ್ ಆಕಾರವು ಬರುತ್ತಲಿದೆ. 4 ತುಂಡನ್ನು ಕೂಡ ಇದೇ ರೀತಿಯಾಗಿ ಜೋಡಿಸಿ. ಈಗ ಲ್ಯಾಂಟರ್ನು ತಯಾರಾದಂತೆಯೇ ಕೆಳಗಿನ ಬದಿಯಲ್ಲಿ ಬಣ್ಣದ ಕಾಗದದ ಪಟ್ಟಿಗಳನ್ನು ಜೋತು ಬಿಡಿ. ಇಲ್ಲಿ 4 ಕೂಡ ಈ ರೀತಿಯಾಗಿ ಜೋಡಿಸಲಾಗಿದೆ. ಈ ಬಣ್ಣದ ಕಾಗದಗಳನ್ನು ಜೋತು ಬಿಡಿ. ಇದರ ಒಳಗೆ ಒಂದು ಬಲ್ಬನ್ನು ಬೆಳಗಿಸಿದರೆ ದೀವಳಿಗೆ ಆನಂದವು ದ್ವಿಗುಣಿತವಾಗುವುದು. ಈಗ ಈ ಪಟ್ಟಿಗಳನ್ನು ಕೆಳಬದಿಯಲ್ಲಿ ಅಂಟಿಸುತ್ತಿದ್ದಾರೆ. ಇದನ್ನು ನೀವು ಜೋತು ಬಿಡಬಹುದು ಹಾಗೂ ಇದರಲ್ಲಿ ಒಂದು ಬಲ್ಬನ್ನು ಬಿಟ್ಟು ಅದನ್ನು ಬೆಳಗಿಸಬಹುದು. ಇದು ಕಾಣಲು ಬಹು ಚಂದವಾದ ಲ್ಯಾಂಟರ್ನ್.